2023ಕ್ಕೆ ಕೆಟಿ ಶಾಂತಕುಮಾರ್ ಅವರು ಸ್ಪರ್ಧೆ ಖಚಿತ 100% ಸ್ಪರ್ಧೆ ಖಚಿತ ಸರ್ ಕಾಂಗ್ರೆಸ್ ಇಂದ ಟಿಕೆಟ್ ಸಿಗುತ್ತಾ ಅಂತ ಈಗಾಗಲೇ ಷಡಾಕ್ಷರಿ ಅವರು ನನಗೆ ಟಿಕೆಟ್ ನಾನಿದ್ದು ಈ ಒಂದು ದೌರ್ಜನ್ಯಗಳು ಮಾಡ್ಕೊಂಡು ಇವತ್ತು ನಮ್ಮ ತಿಪ್ಟೂರಲ್ಲಿ ಜನಗಳು ನೊಂದೋಗಿದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಏನು ಕೆಟಿ ಶಾಂತಕುಮಾರ್ ಒಕ್ಕಲಿಗ ಸಮುದಾಯದವರು ಆಗಿರೋದ್ರಿಂದಲೇ ಅವರಿಗೆ ಟಿಕೆಟ್ ಕೈ ತಪ್ಪುತ್ತೆ ಅವರಿಗೆ ಟಿಕೆಟ್ ಸಿಗಲ್ಲ ಇಲ್ಲಿ ಬಂದು ಏನಕ್ಕೆ ಅವ್ರು ಶ್ರಮ ಆಗ್ತಿದ್ದಾರೆ ಅನ್ನೋ ಒಂದು ಮಾತು ವೀಕ್ಷಕರೇ ಸಾಕಷ್ಟು ವರ್ಷಗಳಿಂದ ತಿಪ್ಟೂರನ್ನು ಜಿಲ್ಲೆ ಮಾಡಬೇಕು ಅಂತ ಹಲವಾರು ಮುಖಂಡರುಗಳು ಹಲವಾರು ಹಿರಿಯರು ಸಾಕಷ್ಟು ಹೋರಾಟವನ್ನು ಮಾಡಿದ್ದಾರೆ ಅದರಲ್ಲೂ ಕೂಡ ರಾಜಕಾರಣಿಗಳು ಕೂಡ ಹಿರಿಯ ರಾಜಕಾರಣಿಗಳು ಕೂಡ ಸಾಕಷ್ಟು ಹೋರಾಟ ಮಾಡಿದ್ದಾರೆ ಅದರಲ್ಲೂ ಕೂಡ ಈಗ ಇತ್ತೀಚೆಗೆ ತಿಪ್ಟೂರು ತಾಲೂಕಿನ ಕಾಂಗ್ರೆಸ್ ಮುಖಂಡ ಕೆ ಟಿ ಶಾಂತಕುಮಾರ್ ಕೂಡ ಇದಕ್ಕೆ ಪುಷ್ಟಿ ನೀಡುವಂತೆ ಹೋರಾಟವನ್ನು ಶುರು ಮಾಡಿದ್ದಾರೆ ಬನ್ನಿ ಆ ಹೋರಾಟ ಎಷ್ಟು ಮಟ್ಟಿಗೆ ರೂಪುರೇಷೆಗಳನ್ನು ಸಿದ್ಧಗೊಳಿಸಿದ್ದಾರೆ ಯಾವಾಗ ಹೋರಾಟ ಮಾಡ್ತಾರೆ ಸರ್ ಈಗಾಗಲೇ ನೀವು ಆ ಬೈಕ್ ರ್ಯಾಲಿ ಮೂಲಕ ತಿಪ್ಟೂರನ್ನು ಜಿಲ್ಲಾ ಕೇಂದ್ರ ಮಾಡಬೇಕು ಅಂತ ಒಂದು ಹೋರಾಟ ಶುರು ಮಾಡಿದ್ದಾರೆ ಹೇಗಿದೆ ಸರ್ ಈಗ ರೂಪುರೇಷೆ ತಿಪ್ಟೂರು ಜಿಲ್ಲೆ ಆಗಬೇಕು ಅಂತ ಇವತ್ತಿಂದಲ್ಲ ಹೋರಾಟ ಇದು ಬಹುಶಃ ಒಂದು 1970ಯಿಂದಲೂ ಇದು ಹೋರಾಟ ಹಲವಾರು ನಮ್ಮ ಹಿರಿಯ ಮುತ್ಸದಿಗಳು ಹೋರಾಟಕ್ಕೆ ಚಾಲನೆ ಕೊಟ್ಟಿದ್ದಾರೆ ಹಲವಾರು ನಮ್ಮ ತಾಲೂಕಿನ ಮತ್ತು ನಾಗರಿಕರ ಎಲ್ಲರ ಒಂದು ಕೂಗು ಅದನ್ನೇ ಇವತ್ತು ನಾವು ಫಿಸಿಕಲಿ ವಿ ಆರ್ ಅವೇ ಫ್ರಮ್ ಅಟ್ಲೀಸ್ಟ್ 120 ಕಿಲೋಮೀಟರ್ ಫ್ರಮ್ ತುಮಕೂರು ನಮಗೆ ಏನೇ ಅಡ್ಮಿನಿಸ್ಟ್ರೇಷನ್ ಕೆಲಸಗಳಿರ್ಬೋದು ತುಂಬ ನಮಗೆ ಒಂದು ಅನಾನುಕೂಲ ಪರಿಸ್ಥಿತಿ ನಿರ್ಮಾಣ ಆಗಿದೆ ನಮ್ಮ ತಾಲೂಕಿನ ಜನತೆಗೆ ಸೊ ಹಾಗಾಗಿ ನಮ್ಮ ಎಲ್ಲರ ಕೂಗು ಇವತ್ತು ಚಿಕ್ಕನಾಯಕನಹಳ್ಳಿ ಮತ್ತು ಉಳಿಯಾರನ ಒಂದು ತಾಲೂಕು ಮಾಡಿ ತಿರುವೇಕೆರೆ ಚಿಕ್ಕನಾಯಕನಹಳ್ಳಿ ಉಳಿಯಾರು ತಿಪ್ಟೂರು ಜಿಲ್ಲೆ ಮಾಡಬೇಕು ಅನ್ನೋದು ನಮ್ಮ ಎಲ್ಲರ ಒಂದು ಒತ್ತಾಸೆ ಆ ಒತ್ತಾಸೆಗೆ ನಾನು ಅದಕ್ಕೆ ಒಂದು ಪುಷ್ಟಿ ಕೊಡೋ ದೃಷ್ಟಿನಲ್ಲಿ ನಾನು ಕೊರೋನಾ ಲಾಕ್ಡೌನ್ ಸಂದರ್ಭದಲ್ಲಿ ಹೋದ ವರ್ಷ ಬಹುಶಃ ಆಗಸ್ಟ್ ತಿಂಗಳಲ್ಲಿ ನಾನು ಅದಕ್ಕೆ ಒಂದು ಸಾಂಕೇತಿಕವಾಗಿ ಚಾಲನೆ ಕೊಟ್ಟು ನಮ್ಮ ಜನಗಳಿಗೆ ಒಂದು ಮನವರಿಕೆ ಆಗಬೇಕು ಇದನ್ನು ಒಂದು ಕೂಗನ್ನ ದೊಡ್ಡ ಮಟ್ಟದಲ್ಲಿ ತಗೊಂಡೋಗಬೇಕು ಅಂತ ನಾನು ಚಾಲನೆ ಕೊಟ್ಟಿದ್ದೆ ಸೊ ಅದರ ಒಂದು ಪೂರಕವಾಗಿ ಇವತ್ತು ನಾನು 2ನೇ ತಾರೀಕು ಜುಲೈ 2ನೇ ತಾರೀಕು ಶನಿವಾರ ಬೆಳಗ್ಗೆ ಒಂದು 11 ಗಂಟೆಗೆ ತಿಪ್ಟೂರಿನ ನಗರದಲ್ಲಿ ಬೈಕ್ ರ್ಯಾಲಿ ಮುಖಾಂತರ ಜನಗಳಿಗೆ ಮತ್ತು ನಮ್ಮ ನಾಯಕರಿಗೆ ಇವತ್ತು ಬಹುಶಃ ನಮ್ಮ ಜನಗಳ ಒಂದು ಒತ್ತಾಸಿನ ಧ್ವನಿನ ಇವತ್ತು ಆ ಧ್ವನಿಗೆ ಒಂದು ಕೂ ಕೊಟ್ಟು ಇವತ್ತೆಲ್ಲ ಒಂದು ಕಡೆ ಅದರ ಬಗ್ಗೆ ನಾಯಕರಲ್ಲಿ ಒಂದು ಒಂದು ಮುಖ್ಯಮಂತ್ರಿಗಳಲ್ಲಿರ್ಬೋದು ನಮ್ಮ ರಾಜ್ಯದ ಪ್ರಮುಖ ನಾಯಕರಲ್ಲಿ ಚರ್ಚೆ ಮಾಡಿ ಇವತ್ತು ಜಿಲ್ಲೆಯಿಂದ ಇಬ್ಬರು ಇವತ್ತು ಚಿಕ್ಕನಾಯಕನಹಳ್ಳಿ ಇರ್ಬೋದು ತಿಪ್ಟೂರು ಇರ್ಬೋದು ಇಬ್ಬರು ಮಂತ್ರಿಗಳಿದ್ದಾರೆ ಅದ್ರ ಬಗ್ಗೆ ಒಂದು ಕೂಲಂಕುಷವಾಗಿ ಚರ್ಚೆ ಮಾಡಿ ಜನರ ಕೂಗಿ ಧ್ವನಿಯಾಗಬೇಕಾಗಿತ್ತು ಬಹುಶಃ ಅಂಥ ದೃಷ್ಟಿಯಲ್ಲಿ ಎಲ್ಲೋ ಒಂದು ಕಡೆ ನಮ್ಮ ಇವತ್ತು ಮಂತ್ರಿಗಳು ಎಡವಿದ್ದಾರೆ ಜನಗಳಿಗೆ ಇನ್ನೂ ನಿರಾಸೆ ಇದೆ ಸೊ ಅದ್ರ ಬಗ್ಗೆ ನಾವು ಮನವರಿಕೆ ಮಾಡಿ ಜನಗಳಿಗೆ ಗೊತ್ತಾಗಬೇಕು ನಾಯಕರಿಗೆ ಗೊತ್ತಾಗಬೇಕು ನಮ್ಮ ಅಂಬಲ ತಿಪ್ಟೂರಿನ ಜನತೆಯ ಕೂಗು ಎಷ್ಟಿದೆ ಅಂತ ಸೊ ಆ ದೃಷ್ಟಿಗೆ ನಾವು ಇವತ್ತು ಒಂದು ಪೂರ್ವಕವಾಗಿ ಒಂದು ಬೈಕ್ ರ್ಯಾಲಿ ಮುಖಾಂತರ ನಮ್ಮ ನಗರದ ಎಲ್ಲ ಒಂದು ಆಯ್ದ ರಸ್ತೆಗಳಲ್ಲಿ ಹೋಗಿ ಎಸಿಗೆ ಮನವಿ ಮಾಡೋದ್ರ ಮುಖಾಂತರ ನಮ್ಮ ಮಂತ್ರಿಗಳಿರ್ಬೋದು ಮತ್ತು ನಮ್ಮ ವಿಧಾನಸೌಧಕ್ಕೆ ಈ ಒಂದು ನಮ್ಮ ಕೂಗು ಧ್ವನಿಯಾಗಿ ಹೋಗ್ಬೇಕು ಅಲ್ಲಿಗೆ ಅಂತ ನಮ್ಮೆಲ್ಲರ ಒತ್ತಾಸೆ ಅವರ ಒತ್ತಾಸೆಯ ಕೂಗಿಗೆ ಇವತ್ತು ನಾನು ಚಾಲನೆ ಕೊಡ್ತಾ ಇದ್ದೀನಿ ತಿಪ್ಟೂರು ಕ್ಷೇತ್ರ ಅಂತ ಬಂದಾಗ ಕೆ ಟಿ ಶಾಂತಕುಮಾರ್ ಒಂಟಿತನ ಆಗ್ಬಿಡ್ತಾರೆ ಅಂದರೆ ದಿನನಿತ್ಯನೂ ಕೂಡ ಸಾಕಷ್ಟು ಹೋರಾಟಗಳನ್ನು ಮಾಡ್ತಾ ಇದ್ದೀರಾ ಸಾಕಷ್ಟು ಬಡವ್ರಿಗೆ ಹೆಲ್ಪ್ ಮಾಡ್ತಾ ಇದ್ದೀರಾ ನಿಮ್ಮದೇ ಆದಂಥ ವರ್ಚಸ್ಸನ್ನು ಕಾಪಾಡ್ಕೊಳ್ತಿದ್ದಾರೆ ಎಲ್ಲ ಒಂದು ಕಡೆ ಹೋರಾಟ ಅಂತ ಬಂದಾಗ ಪಕ್ಷಕ್ಕೇನೋ ಒಂದು ಒಳ್ಳೇದು ಮಾಡಬೇಕು ಅಂತ ಬಂದಾಗ ಒಂಟಿತನ ಕಾಡ್ತಾ ಇದೆಯಾ ಅಲ್ಲ ಶಾಂತಕುಮಾರ್ ಯಾವತ್ತೂ ಮೊದಲಿಂದಲೂ ನಾನು ರೂಪಿಸಿರೋದನ್ನು ಒಂಟಿತನದಿಂದಲೇ ಬಂದಿದ್ದೀನಿ ಅಂದರೆ ಪಕ್ಷದವರು ಬರ್ತಾರೆ ಬಟ್ ನಾನು ಮೊದಲಿಂದಲೂ ಇವತ್ತು ನಾನು ಯಾವುದೇ ಕಾರ್ಯಕ್ರಮ ಇರಲಿ ಸಮಾಜದ ಮುಖ್ಯವಾಹಿನಿ ತೆರೆದಕ್ಕೆ ಹಲವಾರು ನೊಂದ ಕುಟುಂಬಗಳಿರ್ಬೋದು ದಿನನಿತ್ಯ ಎಲ್ಲಿ ಸಂದರ್ಭ ಇರುತ್ತೆ ಅಂಥ ಒಂದು ಸಮಾಜದ ಪರವಾಗಿ ನಿಂತಿರೋದಿರ್ಬೋದು ಎಲ್ಲಿ ಶೋಷಣೆಗಳಾಗಿರ್ತವೆ ಅಂಥವ್ರ ಪರ ಹೋರಾಟ ಇರ್ಬೋದು ತಾಲೂಕಿಗೆ ಏನೆಲ್ಲ ಬೇಕಾಗಿರೋದು ಅದ್ರ ಬಗ್ಗೆ ಹೋರಾಟ ಇರ್ಬೋದು ಇವತ್ತು ತಾಲೂಕಿಗೆ ಹಲವಾರು ವರ್ಷಗಳಿಂದ ನಿರಂತರವಾಗಿ ನೀರಿನ ವಂಚಿತರಾಗಿದ್ದಾರೆ ಅವ್ರ ಪರವಾಗಿ ಕೆಲವೊಂದು ಭಾಗದ ರೈತರ ಪರವಾಗಿ ಹೋರಾಟ ಇರ್ಬೋದು ಜಿಲ್ಲೆಯಾಗಿ ಹೋರಾಟ ಇರ್ಬೋದು ನಾನು ನಿರಂತರವಾಗಿ ಇವತ್ತು ಅದ್ರ ಬಗ್ಗೆ ಧ್ವನಿ ಎತ್ತಿದ್ದೀನಿ ಸೊ ಇವತ್ತೇ ಅದು ಯಾವತ್ತೂ ಪಕ್ಷದಲ್ಲಿ ಬಹುಶಃ ನಾನು ಇದೊಂದು ನಾಗರಿಕರ ಪರವಾಗಿ ಎಲ್ಲ ಒಂದು ಜಾತಿ ಪಕ್ಷಾತೀತವಾಗಿ ಮಾಡ್ತಾ ಇರೋದ್ರಿಂದ ಬಹುಶಃ ನಾನು ಪಕ್ಷದ ಒಂದು ಬ್ಯಾನರ್ ಆಗದಲ್ಲೇ ಒಂಟಿಯಾಗಿ ನಾನು ಎಲ್ಲ ಜೊತೆ ಮಾಡಬೇಕು ಅನ್ನೋದು ಒಂದು ದೃಷ್ಟಿಯಿಂದ ಇದನ್ನು ಮಾಡ್ತಾ ಇದ್ದೀನಿ ಒಂದು ಕಾಂಗ್ರೆಸ್ ಪಕ್ಷದಲ್ಲಿ ಏನು ಕೆ ಟಿ ಶಾಂತಕುಮಾರ್ ಒಕ್ಕಲಿಗ ಸಮುದಾಯದವರು ಆಗಿರೋದ್ರಿಂದಲೇ ಅವರಿಗೆ ಟಿಕೆಟ್ ಕೈ ತಪ್ಪುತ್ತೆ ಅವರಿಗೆ ಟಿಕೆಟ್ ಸಿಗಲ್ಲ ಇಲ್ಲಿ ಬಂದು ಏನಕ್ಕೆ ಅವ್ರು ಶ್ರಮ ಆಗ್ತಿದ್ದಾರೆ ಅನ್ನೋ ಒಂದು ಮಾತು ಜನಗಳಲ್ಲಿ ನಿಮ್ಮ ಅದು ಭಾವನೆ ತಪ್ಪಿರ್ಬೋದು ಬಹುಶಃ ಶಾಂತಕುಮಾರ್ ಅಂತಂದರೆ ಇವತ್ತು ನಮ್ಮ ಬಸವಣ್ಣನ ರೀತಿಯಲ್ಲಿ ಕುವೆಂಪು ರೀತಿಯಲ್ಲಿ ಸರ್ವ ಜನಾಂಗೀಯ ಶಾಂತಿಯ ತೋಟ ನಾನು ಎಲ್ಲ ಸಮುದಾಯನೂ ಒಟ್ಟಿಗೆ ತಗೊಂಡೋಗ್ಬೇಕು ಎಲ್ಲ ಶಾಂತಕುಮಾರ್ಗೆ ಜಾತಿನೇ ಇಲ್ಲ ಇವತ್ತು ನಮ್ಮ ತಾಲೂಕಲ್ಲಿ ಇವತ್ತು ಬಹುಶಃ ನಮ್ಮ ಅವ್ರಿಗೆ ಗೊತ್ತಿದೆ ನಮ್ಮ ಕಾಂಗ್ರೆಸ್ಸಿನ ಮುಖಂಡರುಗಳಿಗೆ ಗೊತ್ತಿದೆ ಇವತ್ತು ಅವರು ಸರ್ವೆ ಮಾಡಿದ್ರೆ ಏನು ಬರುತ್ತೆ ಅಂತ ಜನಗಳ ಅಭಿಪ್ರಾಯ ಏನು ಬರುತ್ತೆ ಅಂತ ಶಾಂತಕುಮಾರ್ಗೆ ಯಾವುದೇ ಜಾತಿ ಇಲ್ಲ ಒಕ್ಕಲಿಗ ಸಮುದಾಯ ಅನ್ನೋದೇ ನಮ್ಮ ಹಲವಾರು ನಮ್ಮ ಜನತೆಗೆ ಗೊತ್ತಿಲ್ಲ ತಿಪ್ಟು ಶಾಂತಕುಮಾರ್ಗೆ ಯಾವ ಜಾತಿ ಅನ್ನೋದೇ ಗೊತ್ತಿಲ್ಲ ಕೆಲವರಿಗೆ ಹಾಗಾಗಿ ಇವತ್ತು ಎಲ್ಲ ಜಾತಿಯನ್ನು ಒಟ್ಟಿಗೆ ತಗೊಂಡೋಗ್ಬೇಕು ನನ್ನ ದೃಷ್ಟಿ ಇಷ್ಟೇ ಪಕ್ಷಕ್ಕಿಂತ ನಮ್ಮ ಜನರ ಮುಖ್ಯ
ಜನರ ಸಮಾಜ ಸೇವೆ ಮುಖ್ಯ. ಆ ಒಂದು 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 ಚಿಂತನೆಯಲ್ಲಿ, ಆ ಒಂದು ನನ್ನ ಬದ್ಧತೆಯಲ್ಲಿ ಸಮಾಜಕ್ಕಾಗಿ ನಾನು ತೊಡಗಿಸ್ಕೊಡ್ಬೇಕು ಅನ್ನೋ ದೃಷ್ಟಿನಲ್ಲಿ ಇವತ್ತು ನಮ್ಮ ತಾಲೂಕಿಗೆ, ನಾನು ಹುಟ್ಟಿರೋ ತಾಲೂಕು ಅದು ಒಂದು ದೊಡ್ಡ ಮಟ್ಟದಲ್ಲಿ ಇವತ್ತು ಹಲವಾರು ವರ್ಷಗಳಿಂದ ವಂಚಿತರಾಗಿದ್ದಾರೆ. ಅಂಥ ಒಂದು ತಾಲೂಕನ್ನು ಇವತ್ತು ನಾನು ದೊಡ್ಡ ಮಟ್ಟದಲ್ಲಿ ಒಂದು ಮಾದರಿಯಾಗಿ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ನಾನು ರಾಜಕೀಯಕ್ಕೆ ಬಂದಿದ್ದೀನಿ. ಪಕ್ಷ ಎರಡನೇದು, ಶಾಂತಕುಮಾರ್ ಪರವಾಗಿ ಜನ ಯಾವಾಗಲೂ ಇರ್ತಾರೆ, ಅದರ ನಂಬಿಕೆ ನನಗೆ ಯಾವಾಗಲೂ ಇದೆ. 2023ಕ್ಕೆ KT ಶಾಂತಕುಮಾರ್ ಅವರು ಸ್ಪರ್ಧೆ ಖಚಿತನ? 100% ಸ್ಪರ್ಧೆ ಖಚಿತ. ಜನರ ಭಾವನೆನೂ ಅದೇ, ಶಾಂತಕುಮಾರ್ ನಿಂತ್ಕೊಳ್ಳೇಬೇಕು, ಶಾಂತಕುಮಾರ್ ಗೆಲ್ಲಿಸಲೇಬೇಕು ಅನ್ನೋದು ನಮ್ಮ ತಾಲೂಕಿನ ನಗರದ ಎಲ್ಲರ ಜನರ ಭಾವನೆ. ಏಕೆಂದರೆ ಶಾಂತಕುಮಾರ್ ನೀವು ಹೇಳ್ದಂಗೆ ಯಾವ ಒಂದು ಜಾತಿಯ ಪರವಾಗಿಲ್ಲ, ಜಾತ್ಯತೀತವಾಗಿ ಸರ್ವ ಜನಾಂಗದ ಶಾಂತಿಯ ತೋಟ ರೀತಿಯಲ್ಲಿ ಬಸವಣ್ಣನವರ ಕಲ್ಪನೆ ಮುಖಾಂತರದಲ್ಲಿ ಇವತ್ತು ಸಮಾಜ ಸೇವೆಯ ಒಂದು ಧ್ಯೇಯ ಇಟ್ಕೊಂಡಿದ್ದೀನಿ. ಇವತ್ತು ಹಲವಾರು ಜನಗಳು, ನಾಯಕರು, ತಿಪ್ಪರು, ಶ್ರೀಮಂತರಿದ್ದಾರೆ. ಇವತ್ತು ದಾನ ಮಾಡಬೇಕು, ಸಮಾಜಕ್ಕಾಗಿ ಅಧಿಕಾರ ಇಲ್ದಲೇ ಏನಾದರೂ ಸೇವೆ ಮಾಡಬೇಕು ಅನ್ನೋದೊಂದು ಜನಗಳಲ್ಲಿ ಯಾರೂ ಇಲ್ಲ. 20 ವರ್ಷದಿಂದ ನೋಡಿದ್ದಾರೆ ಜನಗಳು ಅಧಿಕಾರ ಯಾರೆಲ್ಲ ಹೆಂಗೆಲ್ಲ ಮಾಡಿದ್ದಾರೆ ಅಂತ. ಇವತ್ತು ಹಲವಾರು ಕಾರಣಗಳಿಂದ ಇವತ್ತು ಒಬ್ಬ ಈ ಒಂದು ದೌರ್ಜನ್ಯಗಳು ಮಾಡ್ಕೊಂಡು ಇವತ್ತು ನಮ್ಮ ತಿಪ್ಟೂರಲ್ಲಿ ಜನಗಳು ನೊಂದೋಗಿದ್ದಾರೆ. ಅದ್ರ ಬಗ್ಗೆ ಬೇಸತ್ತು ಜನನೇ ಇವತ್ತು ತಿರುಗಿ ಬಿದ್ದಿದ್ದಾರೆ. ಶಾಂತಕುಮಾರ್ ಬಗ್ಗೆ ಅವರಿಗೆ ಒಂದು ಅಭಿಪ್ರಾಯ ಇದೆ. ಶಾಂತಕುಮಾರ್ ಇವತ್ತು ಜನರ ಒಂದೇ ಒಂದು ಒಮ್ಮತ, ಶಾಂತಕುಮಾರ್ ಎಲ್ಲೇ ಆದ್ರೂ 2023ಕ್ಕೆ ನಾವು MLA ಮಾಡಲೇಬೇಕು ಅನ್ನೋದು ಜನರ ಒಮ್ಮತ. ಸರ್, ಕಾಂಗ್ರೆಸ್ಸಿಂದ ಟಿಕೆಟ್ ಸಿಗುತ್ತಾ ಅಂತ ಈಗಾಗಲೇ ಷಡಾಕ್ಷರಿ ಅವರು ನನಗೆ ಟಿಕೆಟ್, ನಾನಿದ್ದು ಕೊನೆ ಬಾರಿ ನಾನು ನಿಂತ್ಕೊಂಡು ಸ್ಪರ್ಧೆ ಮಾಡ್ತೀನಿ, ಇದೆಲ್ಲದರ ನಡುವೆ ಇಂಥ ಅಭ್ಯರ್ಥಿಗಳ ಪೈಪೋಟಿ ನಡುವೆ ಶಾಂತಕುಮಾರ್ಗೆ ಟಿಕೆಟ್ ಸಿಗುತ್ತಾ ಅಂತ? ಅಲ್ಲ, ನನಗೆ ಪಕ್ಷದಲ್ಲಿ ಹಿರಿಯವರು ಹೇಳಿದ್ದಾರೆ, ಶಾಂತಕುಮಾರ್ ನೀವು ಮಾಡಿ, ನಿಮ್ಮ ಪರವಾಗಿ ಇರ್ತೀವಿ ಅಂತ. ಜನ ಇವತ್ತು ಒಬ್ಬರು ಟಿಕೆಟ್, ಅವರು ಕಾಂಗ್ರೆಸ್ಸಲ್ಲಿ ರಾಷ್ಟ್ರೀಯ ಪಕ್ಷ, ಅವರು ಡಿಸೈಡ್ ಮಾಡ್ಕೊಂಡು ನಮ್ಮ ಅಭ್ಯರ್ಥಿನೇ ನನಗೆ ಟಿಕೆಟ್ ಸಿಗುತ್ತೆ ಅಂತ ಹೇಳ್ಕೊಂಡು ಇದು ಡಿಸೈಡ್ ಮಾಡೋಂಥ ಪಕ್ಷ ಅಲ್ಲ ಇದು. ಇದು ನ್ಯಾಷನಲ್ ಪಾರ್ಟಿ ಆಗಿರೋದ್ರಿಂದ ಅವ್ರದೇ ಆದ ಅಜೆಂಡಾ ಇರ್ತವೆ, ಅವ್ರದೇ ಆದ ಸರ್ವೆ ಇರುತ್ತೆ, ಜನಾಭಿಪ್ರಾಯ ಇರುತ್ತೆ ಜನಗಳು. ಏಕೆಂದರೆ ಇವತ್ತು ಕ್ರುಷಿಯಲ್, ಇದು ವೆರಿ ಇಂಪಾರ್ಟೆಂಟ್ ಫಾರ್ ಕಾಂಗ್ರೆಸ್ ಪಾರ್ಟಿ. ಇದು ಬೈ ಹುಕ್ ಆರ್ ಕುಕ್ ಕಾಂಗ್ರೆಸ್ ಹ್ಯಾಸ್ ಟು ವಿನ್ ದಿಸ್ ಕರ್ನಾಟಕ. ಸೊ ಅವರು ಇದನ್ನು ಜನಾಭಿಪ್ರಾಯ ಇಲ್ದಲೇ, ಸರ್ವೆ ಇಲ್ದಲೇ ದೇ ಕ್ಯಾನ್ ಟೇಕ್ ಎನಿ ಡಿಸಿಷನ್. ಐ ಥಿಂಕ್ ದೇ ಕ್ಯಾನ್ ಡೂ ಸಚ್ ಎ ಮಿಸ್ಟೇಕ್ಸ್ ಇನ್ ಫ್ಯೂಚರ್ ಅಂತ ಅನಿಸುತ್ತೆ ನನಗೂ. ಆ ದೃಷ್ಟಿನಲ್ಲಿ ದೇ ಹ್ಯಾವ್ ದರ್ ಓನ್ ಕ್ಯಾಲ್ಕುಲೇಷನ್, ದೇ ಆರ್ ದರ್ ಓನ್ ಅಜೆಂಡಾಸ್. ಆನ್ ಬೇಸಿಸ್ ಆಫ್ ಆಲ್ ದೇರ್ ಕ್ಯಾಲ್ಕುಲೇಷನ್ ದೇ ವುಡ್ ಡೆಫಿನೆಟ್ಲಿ ಕನ್ಸಿಡರ್ ಮೀ ಆಸ್ ಎ ನೆಕ್ಸ್ಟ್ ಕ್ಯಾಂಡಿಡೇಟ್. ತಿಪ್ಟೂರು ಅಭಿವೃದ್ಧಿಗಾಗಿ 2023 ಚುನಾವಣೆಯನ್ನು ಸ್ಪರ್ಧಿಸ್ತೀನಿ, ಅಲ್ಲಿ ಗೆದ್ದೇ ಗೆಲ್ತೀನಿ ಅನ್ನೋದು KT ಶಾಂತಕುಮಾರ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಹರೀಶ್ ಜೊತೆ ಗಜೇಂದ್ರ, ಅಮೋಘ್ ಟಿವಿ, ತುಮಕೂರು.